ನಮಸ್ತೆ ಸ್ನೇಹಿತರೆ. ಇತ್ತೀಚೆಗೆ ಪವಿತ್ರ ಗೌಡ ಮತ್ತು ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ನಡುವೆ ಏನೆಲ್ಲ ನಡೀತಾ ಇದೆ, ಯಾವ ರೀತಿಯಾದಂಥ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಹರಿದಾಡ್ತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ನೋಡಿದ್ದೀವಿ. ಪವಿತ್ರ ಗೌಡ ಅವರು ದರ್ಶನ್ ಜೊತೆಗಿನ ಸಂಬಂಧಕ್ಕೆ 10 ವರ್ಷ ಅನ್ನುವಂಥ ಒಂದು ಪೋಸ್ಟ್ ಶೇರ್ ಮಾಡಿಕೊಂಡ ನಂತರ ವಿಜಯಲಕ್ಷ್ಮಿ ಅವರು ಕೂಡ ಪೋಸ್ಟ್ ಒಂದನ್ನು ಶೇರ್ ಮಾಡಿ, ನನ್ನ ಸಂಸಾರದ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಬಂದವರನ್ನು ನಾನು ಸುಮ್ಮನೆ ಬಿಡೋದಿಲ್ಲ, ನಾನು ಲೀಗಲ್ ಆ್ಯಕ್ಷನ್ ತೊಗೋತೀನಿ ಅನ್ನುವಂಥ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತಾರೆ. ಇದೀಗ ಪವಿತ್ರ ಗೌಡ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಪವಿತ್ರ ಗೌಡ, ನನ್ನ ಮಗಳು ಖುಷಿ ಗೌಡ, ನಾನು ಸಂಜಯ್ ಅನ್ನೋ ವ್ಯಕ್ತಿಯನ್ನು ಮದುವೆಯಾಗಿದ್ದು ಹೌದು, ಆನಂತರ ನಮಗೆ ಖುಷಿ ಗೌಡ ಹುಟ್ಟಿರ್ತಾಳೆ. ನಮ್ಮ ಲೈಫ್ನಲ್ಲಿ ಉಂಟಾದ ಪ್ರಾಬ್ಲಮ್ಸಿಂದ ನಾನು ಸಂಜಯ್ ಅವರಿಂದ ಡಿವೋರ್ಸ್ ಪಡೆದಿದ್ದೇನೆ. ಇಲ್ಲಿಯವರೆಗೂ ನಾನು ಎಲ್ಲೂ ಕೂಡ ಖುಷಿ ಗೌಡ ದರ್ಶನ್ ಶ್ರೀನಿವಾಸ್ರವರ ಮಗಳು ಅಂತ ಹೇಳಿಲ್ಲ. ನಾನು ಹಾಗೂ ದರ್ಶನ್ ಶ್ರೀನಿವಾಸ್ರವರು ಕಳೆದ 10 ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೀವಿ. ಪ್ಲೀಸ್ ನೋಟ್ ದಿಸ್, ಐ ಆಮ್ ನಾಟ್ ಹಿಯರ್ ಫಾರ್ ಎನಿ ಓನ್ ಪರ್ಸನಲ್ ನೀಡ್ಸ್ ಆ್ಯಂಡ್ ಅಜೆಂಡಾ. ಇಟ್ಸ್ ಆಲ್ ಅಬೌಟ್ ಪ್ಯೂರ್ ಲವ್ ಆ್ಯಂಡ್ ಕೇರ್ ಬೀಯಿಂಗ್ ಫಾರ್ 10 ಇಯರ್ಸ್. ಇಟ್ಸ್ ನಾಟ್ ಅಟ್ ಆಲ್ ಈಸಿ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಈ ವಿಷಯ ವಿಜಯಲಕ್ಷ್ಮಿ ಅವರಿಗೂ ಮೊದಲೇ ತಿಳಿದಿರುತ್ತೆ. ಈ ವಿಚಾರವಾಗಿ ವಿಜಯಲಕ್ಷ್ಮಿ ಅವರೇ ನನಗೆ ಹಲವಾರು ಸಾರಿ ಕಾಲ್ ಮಾಡಿ ನನ್ನ ಬಳಿ ಮಾತನಾಡಿದ್ದು, ವಿಜಯಲಕ್ಷ್ಮಿ ಅವರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲವೆಂದು ತಿಳಿಸಿರ್ತಾರೆ. ಅದರ ಕೆಲವು ಪ್ರೂಫ್ಸ್ ಹಾಗೂ ನನ್ನ ಡಿವೋರ್ಸ್ ಡಾಕ್ಯುಮೆಂಟ್ ಸಮಯ ಬಂದಾಗ ಹಂಚಿಕೊಳ್ತೇನೆ. ಇದೀಗ ವಿಜಯಲಕ್ಷ್ಮಿ ಅವರು ನನ್ನ ವಿರುದ್ಧವಾಗಿ ಪೋಸ್ಟ್ಗಳನ್ನು ಹಾಕ್ತಾ ಇರೋದು ನನಗೆ ಬೇಸರ ಉಂಟು ಮಾಡಿದೆ. ನನ್ನ ಹಾಗೂ ನನ್ನ ಟೀನೇಜ್ ಮಗಳಾದ ಖುಷಿ ಗೌಡಾಳ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಎಂಬ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬಹಳಷ್ಟು ಜನ ಬ್ಯಾಡ್ ಲ್ಯಾಂಗ್ವೇಜ್ನಿಂದ ನಿಂದಿಸುವುದು ನನಗೆ ಮಾನಸಿಕವಾಗಿ ನೋವುಂಟು ಮಾಡಿದೆ. ನನ್ನ ಜೀವನದ ಹಳೆಯ ವಿಚಾರಗಳನ್ನು ಹಾಗೂ ನನ್ನ ಪರ್ಸ್ನಲ್ ಫೋಟೋಸ್ ಪೋಸ್ಟ್ ಮಾಡುವ ಹಕ್ಕು ಯಾರಿಗೂ ಇರೋದಿಲ್ಲ. ಈ ಮೂಲಕ ನಾನು ಹೇಳೋದೇನೆಂದರೆ, ನನಗೂ ಲೀಗಲ್ ಆ್ಯಕ್ಷನ್ ತೆಗೆದುಕೊಳ್ಳೋ ಹಕ್ಕಿದೆ. ಆದರೆ ನಾನು ಈ ವಿಚಾರವನ್ನು ದೊಡ್ಡದು ಮಾಡ್ತಾ ಇಲ್ಲ, ಎಚ್ಚರ ಇರಲಿ. ಕಾರಣ, ನಾನು ನನ್ನನ್ನು ಪ್ರೀತಿಸುವವರ ಜೊತೆಗೆ ಸಂತೋಷದಿಂದಿರಬೇಕು ಅಂತ ನಿಶ್ಚಯಿಸಿದ್ದೇನೆ. ಐ ಹೋಪ್ ಯು ಆಲ್ ನೋ ಅಬೌಟ್ ಪ್ರಾಬ್ಲಮ್ಸ್ ಬಿಟ್ವೀನ್ ದೆಮ್, ಅಂದರೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ನಡುವೆ ಇದ್ದಂಥ ಸಮಸ್ಯೆಗಳು ನಿಮಗೆಲ್ರಿಗೂ ಗೊತ್ತಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವಾಟ್ ಆ್ಯಂಡ್ ಆಲ್ ಹೀ ಹ್ಯಾಡ್ ಗಾನ್ ಥ್ರೂ, ಅಂದರೆ ದರ್ಶನ್ ಅವರು ಏನೆಲ್ಲ ಸಮಸ್ಯೆಗಳನ್ನು ಹೊಂದಿದ್ರು, ಅವ್ರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ. ದಯವಿಟ್ಟು, ಅಂದರೆ ನಾನು ದರ್ಶನ್ ಅವರ ಜೀವನದಲ್ಲಿ ಬರೋಕ್ಕೂ ಮೊದಲೇ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ನಡುವೆ ಸಾಕಷ್ಟು ಸಮಸ್ಯೆಗಳಿತ್ತು. ಹಲವಾರು ಸಮಸ್ಯೆಗಳನ್ನು ದರ್ಶನ್ ಅವರು ಫೇಸ್ ಮಾಡಿದ್ದಾರೆ, ದಯವಿಟ್ಟು ಅದನ್ನು ಎಲ್ಲ ಒಮ್ಮೆ ರೀಕಾಲ್ ಮಾಡಿಕೊಳ್ಳಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ವಿಜಿ ದರ್ಶನ್ ಅವ್ರಿಗೂ ಕೂಡ ಇಲ್ಲಿ ಹೇಳಿದ್ದಾರೆ, ಅಂದರೆ ನೀವು ಒಮ್ಮೆ ರೀಕಾಲ್ ಮಾಡಿಕೊಳ್ಳಿ ಏನೆಲ್ಲ ಆಗಿತ್ತು ಅನ್ನೋದನ್ನು ಅಂತ ಹೇಳೋದ್ರ ಮೂಲಕ ಈ ಪೋಸ್ಟನ್ನು ಶೇರ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಒಂದು ರೀತಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸದ್ಯ ಇದು ಒಂದು ರೀತಿ ದರ್ಶನ್ ಅವರ ಮನೆ ಜಗಳ ಸದ್ಯ ಬೀದಿಗೆ ಬಂದಿದ್ದು, ಇನ್ನು ಮುಂದೆ ಎಲ್ಲೆಲ್ಲಿ ಹೋಗುತ್ತೋ, ಯಾವ ಹಂತಕ್ಕಿದು ತೆಗೆದುಕೊಂಡು ಹೋಗುತ್ತೋ, ಇದಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಅವರು ಏನು ಉತ್ತರ ಕೊಡ್ತಾರೆ, ಯಾವ ರೀತಿಯಾಗಿ ಇದಕ್ಕವರು ಆನ್ಸರ್ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ.